ಮಾಡಕ್ಕೆ ಇದುವರೆಗೂ ಕಾಲ್ ಮಾಡ್ತಾ ಇದ್ವಿ ಸರ್ ಪಿಕ್ ಮಾಡ್ತಿಲ್ಲ ಅಂದ್ರೆ ಫುಲ್ ಬಿಸಿ ಪ್ರಮೋಷನ್ ಅಂತ ನಾನು ಭರತ್ ಸರ್ ಅಂತ ನನಗೆ ಕೋಆರ್ಡಿನೇಟ್ ಆಗಿ ಅವ್ರ ಮೂಲಕ ವಿಶ್ ಮಾಡಿದ್ರು ತಲುಪಿಸಿದ್ರು ಇಬ್ಬರು ಗೊತ್ತಿಲ್ಲ ಇನ್ನು ಅಂದ್ರೆ ಕಾಂತಾರ ಸಿನಿಮಾ ರಿಲೀಸ್ ಆಗಿರೋದು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂಥರ ನವಿಲ್ಗರಿ ಇಟ್ಟಂಗೆ. ಅಂದ್ರೆ ಎಲ್ಲ ಕನ್ನಡ ಸಿನಿಮಾದ ಕಷ್ಟಪಟ್ಟು ಮಾಡ್ತಾರೆ, ಎಲ್ರಿಗೂ ಒಂಥರ ಧೈರ್ಯ ಬಂದಿದೆ. ನಾವೀಗ ರಿಲೀಸ್ ಮಾಡಿ ನಮ್ಮ ಕನ್ನಡ ಸಿನಿಮಾಗೆ ತುಂಬಾ ಒಳ್ಳೆ ಹೆಸರಿದೆ. ನನಗೆ ಸಿನಿಮಾ ಅಂದ್ರೆ ನೋಡ್ಬೇಕು ಅಂದಾಗ ಅದ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡು ಅಭ್ಯಾಸ. ಇದು ದೈವ ಅಂತ ಬಂದಾಗ ನಂಗೆ ಗೊತ್ತಿರಲಿಲ್ಲ. ನಮಗೆ ರಿಷಬ್ ಶೆಟ್ಟಿ ಸರ್ನ ನಾನು 10 ಸಲ ಕಾಂತಾರ ಸಿನಿಮಾ ನೋಡಿದ್ದೀನಿ. ಇಟ್ ವಾಸ್ ಅಮೇಝಿಂಗ್, ನನ್ನ ಫೇವ್ರೆಟ್ ಸಿನಿಮಾ ಕನ್ನಡ ಸಿನಿಮಾಗಳಲ್ಲಿ. ಆಮೇಲೆ KGF ಕೂಡ ನೋಡಿದ್ದೀವಿ ನಾವು. KGF ಕೂಡ ತುಂಬ ಹೆಸರು ಮಾಡಿದೆ ನಮ್ಮ ಯಶಸ್ ಸರ್ದು. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಇವತ್ತು ನಮ್ಮ ಜೊತೆ ಜೋರ್ಡನ್ ಟೀಮ್ ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಅವನ್ನ. ಮೇಡಮ್ಮು ಸಿತಾರ ಅವರು ಇದ್ದಾರೆ, ಹಾಗೇನೆ ಮಹೇಂದ್ರ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಹೌದು, ಸಖತ್ತಾಗಿದೆ ವಾಯ್ಸ್. ಹೇಗಿದ್ದೀರಾ ಮೇಡಮ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಆರಾಮ್ ಮೇಡಮ್. ಮಹೇಂದ್ರ ಇಂಟರ್ವ್ಯೂ ಕೊಡ್ತಾನೆ ಇದೆಯಾ? ಓಕೆ, ಮೊದಲನೇದಾಗಿ ಸಿನಿಮಾ ಆ ಟೈಟಲ್ ಕೇಳಿದಾಗ ತುಂಬ ಜನಕ್ಕೆ ಗೊತ್ತಾಗಲ್ಲ ಏನು ಅಂತ, ಅದ್ರ ಮೀನಿಂಗ್ ಏನು ಅಂತ. ಸೊ ಫಸ್ಟು ಮೀನಿಂಗ್ ಏನು ಅಂತ ಹೇಳಿದ್ರೆ ಏನು? ಅಯ್ಯೋ, ಎಲ್ಲರೂ ಜೋರ್ಡನ್ ಅಂದರೆ ಇಂಗ್ಲೀಷ್ ಕನ್ನಡ ಸಿನಿಮಾನ ಅಂತ ಹೇಳ್ತಾರೆ. ಇದು ಅಪ್ಪಟ ಕನ್ನಡ ಸಿನಿಮಾ. ಫಸ್ಟು ಜೋರ್ಡನ್ ಅಂದರೆ ಒಂದು ಸಂಪತ್ ಸರ್ ಮುಖಾಂತರ ನನಗೆ ಗೊತ್ತಾಗಿದೆ ಅರ್ಥ ಏನಂದರೆ ಒಂದು ನದಿ ಇದೆ, ಫೇಮಸ್ ನದಿ. ಅದರ ವಿಶಿಷ್ಟ ಏನು ವೈಶಿಷ್ಟ್ಯತೆ ಏನು ಅಂದರೆ ಅದು ಕೆಳಗಡೆಯಿಂದ ರಭಸವಾಗಿ ಹರಿಯುತ್ತೆ, ಮೇಲ್ಗಡೆಯಿಂದ ಗೊತ್ತಾಗಿದ್ದಂಗೆ ಅಂತ ಜಾರ್ಕೊಂಡು ಹೋಗುತ್ತೆ. ಅದೊಂದು. ಮತ್ತು ಇನ್ನೊಂದು ಫೇಮಸ್ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಮೈಕಲ್ ಜೋರ್ಡನ್ ಅಂತ, ಅವರು ಬೆಳೆದು ಬಂದಂಥ ಹಾದಿಲಿ ಎದುರಿಸಿದಂಥ ಕಷ್ಟಗಳನ್ನ ಇನ್ಸ್ಪೈರ್ ಆಗಿ ತಗೊಂಡು, ನಾಟ್ ಬಯೋಪಿಕ್, ಇನ್ಸ್ಪೈರ್ ಆಗಿ ತಗೊಂಡು ನಮ್ಮ ಇಂಡಿಯನ್ ನೇಟಿವ್ ತಕ್ಕಂತೆ ಹೇಳಿರತಕ್ಕಂಥ ಕತೆ ಅಷ್ಟೆ. ಬಯೋಪಿಕ್ಕು ಅಲ್ಲ, ಮಕ್ಕಳ ಸಿನಿಮಾನೂ ಅಲ್ಲ. ನಾನು ನೋಡಿದ ತಕ್ಷಣ ಮಕ್ಕಳ ಸಿನಿಮಾ ಅಂದ್ಬಿಡ್ತಾರೆ, ಮಕ್ಕಳ ಸಿನಿಮಾನೂ ಅಲ್ಲ. ಇದರಲ್ಲೊಂದು ಅಪ್ಪ ಮಗನ ಬಾಂಡಿಂಗ್. ಓಕೆ ಮೇಡಮ್, ಟ್ರೈಲರ್ ನೋಡಿದಾಗ ತುಂಬಾ ಜನ ಹಂಗೆ ಅನ್ಕೊಂಡಿರ್ತಾರೆ, ಇದೊಂದು ಮಕ್ಕಳ ಸಿನಿಮಾ ಇರಬೇಕು, ಚಿಕ್ಕ ಮಗುನೇ ಹೈಲೈಟ್ ಇರಬೇಕು ಅಂತ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಮಕ್ಕಳ ಸಿನಿಮಾ ಅಲ್ಲ, ನಮ್ಮ ಮಹೇಂದ್ರ ಹೇಳ್ದಂಗೆ ಆ್ಯಕ್ಚುಲಿ ಇದು ಮಕ್ಕಳ ಸಿನಿಮಾ ಅಲ್ಲ. ಆದರೆ ಮಕ್ಕಳಿಗೆ ತುಂಬ ರಿಲೇಟ್ ಆಗುತ್ತೆ ಈ ಸಿನಿಮಾ, ಮಕ್ಕಳಿಗಿಂತ ದೊಡ್ಡವ್ರಿಗೆ ತುಂಬ ರಿಲೇಟ್ ಆಗುತ್ತೆ ಈ ಸಿನಿಮಾ. ಸಿನಿಮಾ ಸ್ಟೋರಿ ಏನಂತ ನಾವು ಹೇಳಲ್ಲ, ಯಾಕಂದರೆ ಇನ್ನು 2 ದಿನ ಇರೋದು ನಮ್ಮ ಸಿನಿಮಾ ರಿಲೀಸ್ ಆಗೋಕ್ಕೆ, ಎಲ್ಲರೂ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕಲ್ಲ. ಅದಕ್ಕೆ ನೋಡಿದವ್ರಿಗೆಲ್ಲ ಇದು ಹೆಂಗೆ ಅನಿಸುತ್ತೆ ಅಂದರೆ, ಸಿನಿಮಾ ಅಪ್ಪ ಮಗನ ಸಂಬಂಧ. ಇಷ್ಟು ದಿನ ನೋಡಿ ಅಮ್ಮ ಅಂದರೆ ಭೂಮಿ ಧರಣಿ ಅದು ಇದು, ಅಮ್ಮನಿಗೋಸ್ಕರ ಏನೆಲ್ಲ ತ್ಯಾಗಗಳಿದೆ, ಅಮ್ಮ ಏನು ತ್ಯಾಗ ಮಾಡಿದ್ದಾಳೆ ಅದೆಲ್ಲ ಗೊತ್ತು ಜನಕ್ಕೆ. ತುಂಬ ಅದೊಂಥರ ಸವಕಲ್ ಕಾಯಿನ ಥರ ಹೋಗ್ಬಿಟ್ಟಿದೆ, ಬೇರೆ ಲೆವೆಲಲ್ಲಿ ಲವ್ ಇದೆ, ಆದರೆ ಒಂಥರ ಇದೆ. ಬಟ್ ಅಪ್ಪ ಅನ್ನೋ ಒಂದು ಮಗ ಅಥವಾ ಅಪ್ಪ ಮಕ್ಕಳು ಅನ್ನೋ ಅಪ್ಪ ಮಕ್ಕಳ ಸಂಬಂಧದ ನಡುವೆ ಇರುವಂಥ ಒಂದು ಬಾಂಡಿಂಗು, ಆ ಬ್ರಿಡ್ಜ್ ಇದೆಯಲ್ಲ, ಅದನ್ನ ಈ ಸಿನಿಮಾದಲ್ಲಿ ನೀವೆಲ್ಲರೂ ಆ ಒಳ್ಳೆ ಅನುಭವ ತಗೊಂಡೋಗ್ತಾರೆ. ಮಕ್ಕಳ ಸಿನಿಮಾ ಅಂತೂ ಅಲ್ಲ ಇದು, ಬಟ್ ಮಕ್ಕಳಿಗೆ ತುಂಬ ಹತ್ತಿರವಾಗಿರುವಂಥ ಸಿನಿಮಾ ಇದು. ಕತೆ ಮೇನ್ ಹೀರೋ ತಂದೆ, ಆಮೇಲೆ ಮಕ್ಕಳ ಸಿನಿಮಾ ನಾವೆಲ್ಲ ಆಮೇಲೆ ಪೋಸ್ಟ್ ಮಾಡಿದ್ರೆ ಮಹೇಂದ್ರ ಹೀರೋ, ಮಕ್ಕಳ ಸಿನಿಮಾ ಫಿಕ್ಸ್, ಕತೆ ಹೀರೋ, ಅಪ್ಪ ಹೀರೋ, ಹೀರೋಯಿನ್. ಜೋರ್ಡನ್ ಅನ್ನೋ ಪದಾನೇ ಹೀರೋ ನಮ್ಗೆ ಆಕ್ಚುಲಿ, ಯಾಕಂದ್ರೆ ಅವನು ಹೇಳ್ದಂಗೆ ಅವರೊಬ್ರು ಆಟಗಾರ, ಆ ಆಟಗಾರ ಕಷ್ಟಪಟ್ಟು ಮೈಕೆಲ್ ಜೋರ್ಡನ್ ಅನ್ನೋ ಹೆಸರನ್ನ ಇಡೀ ಪ್ರಪಂಚದಾದ್ಯಂತ ಅವನ ಹೆಸರುವಾಸಿಯಾಗಿ ಮಾಡಿದಾನೆ. ನಾವು ಇನ್ಸ್ಪೈರ್ ಆಗಿ ತಗೊಂಡು ಆ ಹೆಸರನ್ನ ಇಟ್ಕೊಂಡಿದೀವಿ ಅಂದ್ರೆ ಯೋಚನೆ ಮಾಡಿ ಅದೆಷ್ಟು ಸಾಧನೆಗೆ ಪೂರಕವಾದ ಹೆಸರು ಅಂತ. ಸೊ ಅದೇ ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ, ನೀವು ಸಿನಿಮಾ ನೋಡಿದ ಮೇಲೆ ಜೋರ್ಡನ್ ಯಾಕೆ ಇಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಟ್ರೈಲರ್ ನೋಡಿದಾಗ ಅನ್ಸಿದ್ ಮಹೇಂದ್ರ, ಮಹೇಂದ್ರ ತಮ್ಮ ಅನ್ನಿಸ್ತು. ಸುಮಾರು ಜನ ಟ್ರೈಲರ್ ರಿಲೀಸ್ ಆದಾಗ ನಮ್ಮ ಕಾಲೇಜ್ ನಾನು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ, ಸಿನಿಮಾ ಮಾಡ್ಬೇಕಾದ್ರೆ ಜೂನಿಯರ್. ಈಗ ಡಿಗ್ರಿ ಓದ್ತಾ ಇರೋದ ನೀನು? ಅವಾಗ ಏಟ್ ಸ್ಟ್ಯಾಂಡರ್ಡ್. ಅಯ್ಯೋ, ಕೇಳಿದ್ರೆ ಕೇಳಿದ್ರೆ ಹೇಳ್ಬಿಟ್ಟೆ. ಓಕೆ, ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇರೋದು. ನಾನು ಟ್ರೈಲರ್ ಲಾಂಚ್ ಆಗಿತ್ತು, ನೆಟೋ ಮ್ಯೂಸಿಕಲ್ ಲಾಂಚ್ ಆಗಿತ್ತು. ನಾನು ಇಲ್ಲೇ ಇದೇ ತರ ಇಂಟರ್ವ್ಯೂಸ್ಗಳನ್ನ ಕೊಡ್ತಾ ಇದ್ದೆ ಕೆಲವು ದಿನಗಳ ನಂತರ. ನಾನು ಮೈಸೂರಿಗೆ ಪಾದಾರ್ಪಣೆ ಮಾಡಿದೆ, ಅಂದ್ರೆ ಕಂಟಿನ್ಯೂಸ್ ಬೆಂಗಳೂರಲ್ಲೇ ಇದ್ದೆ. ಒಂದು ಒಂದು 15 ದಿನದಿಂದ 14 ದಿನದಿಂದ ಬೆಂಗಳೂರಲ್ಲೇ ಇದ್ದೆ, ಕಾಲೇಜ್ಗೆ ಹೋಗಿರ್ಲಿಲ್ಲ. ಒಂದಿನ ಹಂಗೆ ಹೋದೆ, ನಿಜ ಹೇಳು ಏನ್ ಮಾಡಿದೆ, ಇಲ್ಲ ನಿನ್ ತಮ್ಮ ಯಾಕಂದ್ರೆ ಮಾಡಿಸ್ಬಿಟ್ಟಿದ್ಯಾ ಹಂಗೆ ಕೇಳಿದೆ. ಅಂದ್ರೆ ನಾನು ಕಡೆ ಮಾಡಿರೋದು ಒಂದು ಸ್ವಲ್ಪ ಗ್ಯಾಪ್ ಆಗಿದೆ ಅಷ್ಟೇ ಅಂತ ಎಲ್ರಿಗೂ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ಅದು ಏನೇನು ಬೇಜಾರಾಗಿದೆ ನನಗೆ, ನಾನೇ ಕಂಡಪ್ಪ ಮಾಡಿರೋದು, ನಾನೇ ಮಾಡಿರೋದು, ನೀವನ್ನೇ ಮಾಡಿರೋದು, ನಾವು ಸಾಕ್ಷಿ ಅದಕ್ಕೆ. ಈಗ
ಒಂದು ಅಂದರೆ ಬಾಲನಟ ಆದಮೇಲೆ ಈಗ ಸ್ವಲ್ಪ ಈಗ ಬಾಲನಟದ ಎಪಿಸೋಡ್ ಆಯಿತು ನಿನ್ನ ಲೈಫಲ್ಲಿ, ಈಗ ಮೆಚೂರ್ ಆಗಿದೆ, ಈಗ ಮೆಚೂರ್ ಆಗಿದೆಯಾ? ಸೊ ಹೆಂಗನ್ಸುತ್ತೆ ಅಂತ ಅದು ಅಂದರೆ ಇಷ್ಟು ದಿನ ಮಹೇಂದ್ರ ಪುಟ್ಟ ಹುಡುಗ ಅಂತ ನೋಡ್ತಾ ಇದ್ರು, ಈಗ ಡಿಗ್ರಿ ಹುಡುಗ. ಈಗಲೂ ಹಂಗೇ ನೋಡ್ತಾರೆ ಸರ್, ಆ ಥರ ಏನು ಚೇಂಜಸ್ ಆಗಿಲ್ಲ. ಸ್ವಲ್ಪ ಮಾತಾಡ್ಬೇಕಾ, ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ. ಮಾತಾಡ್ತಾರೆ ತುಂಬ ಲವ್ಲಿಯಾಗಿ ಮಾತಾಡ್ತಾರೆ, ಇನ್ನೂ ಫ್ರೀಯಾಗಿ ಮಾತಾಡ್ತಾರೆ ನನ್ನ ಜೊತೆ. ಮುಂಚೆ ಚಿಕ್ಕ ಹುಡುಗ ಕಡೆ ಮುಂದೆ ಮಾತಾಡಬೇಡ, ಇವಾಗ ಎಲ್ಲರೂ ಫ್ರೀಯಾಗಿ ಹಂಚ್ಕೋತಾರೆ ಅಷ್ಟೇ. ಓಕೆ ಮೇಡಮ್, ನಿಮ್ಮ ರೋಲ್ ಏನು ಎಕ್ಸಾಕ್ಟ್ಲಿ, ನೀವೇನಾಗಿರ್ತೀರ ಫಿಲ್ಮಲ್ಲಿ? ನನ್ನ ಪಾತ್ರದ ಹೆಸರು ಜ್ಯೋತಿ, ನಾನು ಇವನ ತಾಯಿ ಪಾತ್ರ. ಸ್ವಲ್ಪ ರೆಬಲ್ ಕ್ಯಾರೆಕ್ಟರ್ ನಾನು, ಹಾಗಾದರೆ ಸ್ವಲ್ಪ ನನ್ನ ಅಂದರೆ ನಾವು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ, ಹೈಯರ್ ಕ್ಲಾಸ್ ಅಲ್ಲ, ಅಥವಾ ಲೋವರ್ ಕ್ಲಾಸು ಅಲ್ಲ, ನಾವು ಪಕ್ಕ ಸ್ಲಮ್, ನಾವು ಪಕ್ಕ ಸ್ಲಮ್ ಫ್ಯಾಮಿಲಿ ಕ್ಯಾರೆಕ್ಟರ್ ನಂದು. ನಾನು ತುಂಬ ಕೆಲಸ ಮಾಡ್ತೀನಿ. ನನ್ನ ಕ್ಯಾರೆಕ್ಟರ್ ಏನು ಅಂದರೆ, ಈ ಪಾಪ ಈ ಸ್ಲಮ್ಮಲ್ಲಿರೋ ಹೆಣ್ಮಕ್ಳೆಲ್ಲ, ಅವ್ರು ಒಂದು ಕೆಲಸ ಮಾಡಿದರೆ ಲೈಫ್ ಲೀಡ್ ಆಗೋಲ್ಲ ಅವ್ರದ್ದು. ಒಂದು ಎಲ್ಲೂ ಇನ್ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಬೇಕು, ಇನ್ಯಾವುದೋ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಬೇಕು, ಇನ್ನೂ ಮುನ್ಸಿಪಾಲ್ಟಿಲಿ ಕೆಲಸ, BBMP ಕೆಲಸ ಮಾಡಬೇಕು, ಮಕ್ಕಳಿಗೆ ಅಡುಗೆ ಮಾಡಬೇಕು, ಮಕ್ಕಳ ಬಟ್ಟೆ ತೊ ಹೊರಗೂ ಕೆಲಸ ಮಾಡಬೇಕು, ಒಳಗೂ ಕೆಲಸ ಮಾಡಬೇಕು. ಲೈಕ್ 24 hours ಜಾಬ್ ಥರ ನನಗೆ ಜ್ಯೋತಿ ಪಾತ್ರ. ಅದ್ರ ಮಧ್ಯದಲ್ಲಿ ಅಪ್ಪ ಮಗನ ಗಲಾಟೆ ಬೇರೆ ನನಗೆ ಕರ್ಮ, ಅದೊಂದು ಅಂದರೆ ಪಾತ್ರದಲ್ಲಿ ನನಗೆ ತುಂಬ ಇಷ್ಟವಾದ ಪಾತ್ರ. ನಾನು ತುಂಬ ಸಿನಿಮಾ, ನಾನು ಅದಕ್ಕೆ ಮುಂಚೆ ರಂಗಿತರಂಗ ಮಾಡಿದ್ದೆ, ಆಮೇಲೆ ಇನ್ನೊಂದು ಏನದು ಸಿನಿಮಾ 6-5=2 ಅಲ್ಲಿ ನಾನು ದೆವ್ವದ ಕ್ಯಾರೆಕ್ಟರ್ ಮಾಡಿದ್ದೆ. ಇದು ನನ್ನ 3ನೇ ಸಿನಿಮಾ. ನನಗೆ ಸೀರಿಯಲಲ್ಲೆಲ್ಲ ಪಾತ್ರ ಮಾಡ್ತಿದ್ವಿ, ಎಷ್ಟೊಂದು ಪಾತ್ರಗಳು ಮಾಡಿದ್ದೀನಿ. ರಂಗಭೂಮಿಯಲ್ಲಿ ಮಾಡೋ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ, ಅದು ನನಗೆ ತುಂಬ ಹಾರ್ಟ್ ಟಚಿಂಗ್ ಎಕ್ಸ್ಪೀರಿಯೆನ್ಸ್ ಅದು. ಸೊ ಈ ಸಿನಿಮಾ ನನಗೆ ಆ ಥರ ಫೀಲ್ ಕೊಟ್ಟಿದೆ, ಎಸ್ಪೆಷಲಿ ಈ ಪಾತ್ರ ಜ್ಯೋತಿ ನಂಗೆ ತುಂಬ ಇಷ್ಟ. ಮೇಡಮ್, ಈಗ ಕೆಲವೊಂದು ಕ್ಯಾರೆಕ್ಟರ್ಸ್ನ ನಾವು ಪ್ಲೇ ಮಾಡ್ಬೇಕಾದ್ರೆ ಆ ಕ್ಯಾರೆಕ್ಟರ್ಸು, ಈಗ ನೀವು ಹೇಳ್ತಾ ಇದ್ರಿ ಸ್ಲಮ್ಮು, ಅದೊಂದು ಕಷ್ಟದ ಮಹಿಳೆ ಅಂತ, ತುಂಬ ರಿಲೇಟ್ ಆಗುತ್ತೆ ನಮ್ಮ ಜೀವನಕ್ಕೂ ಆಬ್ವಿಯಸ್ಲಿ. ಸೊ ಈ ಕ್ಯಾರೆಕ್ಟರ್ ನಿಮ್ಮಿಬ್ಬರಿಗೆ, ನೀವು ಮಾಡಿದ ಕ್ಯಾರೆಕ್ಟರ್ ಆಗಿರ್ಬೋದು, ನೀವು ಮಾಡಿದ ಕ್ಯಾರೆಕ್ಟರ್ ಆಗಿರ್ಬೋದು, ಅದು ಮಾಡ್ತಾ ಮಾಡ್ತಾ ನಿಮ್ಮ ಲೈಫ್ ನಿಮಗೆ ನೆನಪಾಯ್ತಾ? ಎಜುಕೇಷನ್ ತುಂಬ ಇಂಪಾರ್ಟೆಂಟು ಅನ್ನೋದು ತುಂಬ ನನಗೆ ಅರ್ಥ ಆಯಿತು ಅಲ್ಲಿ ಸ್ಲಮ್ಮಲ್ಲಿ. ನಾನು ಏನು ಒರಿಜಿನಲ್ ಎಲ್ಲೂ ಸೆಟ್ಗಿಟ್ಟೇನು ಹಾಕಿಲ್ಲ ನನ್ನ ಸಿನಿಮಾಗೆ. ಅಲ್ಲಿ ಮಾಡ್ತಿರುವಾಗ ನನಗೆ ಪಾತ್ರ ಇವ್ರು ಹೇಳ್ತಿರುವಾಗ, ನಾನು ಆ ಪಾತ್ರ ಮಾಡ್ತಿರುವಾಗ ನನ್ನ ಪಾತ್ರಕ್ಕೆ ಅಥವಾ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಇದು ಒಂದು ಜೆಂಡರ್ಗೆ ಫಿಕ್ಸ್ಡ್ ಅಂತ ಅಲ್ಲ, ಇದೇ ಯೂನಿವರ್ಸಲಲ್ಲಿ ನನಗನ್ಸಿದ್ದು ಎಜುಕೇಷನ್ ತುಂಬ ಇಂಪಾರ್ಟೆಂಟ್, ಅಟ್ಲೀಸ್ಟ್ ಬೇಸಿಕ್. ನೀನು ಓದಿ ಎಲ್ಲರೂ ಕಲೆಕ್ಟರ್ ಆಗೋಕ್ಕಾಗಲ್ಲ, ಎಲ್ಲರೂ ಇಂಜಿನಿಯರ್ ಆಗೋಲ್ಲ, ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ, ಬಟ್ ಬೇಸಿಕ್ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಬದುಕಕ್ಕೆ. ಯಾಕಂದರೆ ಆ ಸ್ಲಮ್ದು ಸಿಚುವೇಶನ್ ಪಾ, ಅದು ತುಂಬ ಕಷ್ಟ. ಅದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಎಜುಕೇಷನ್ ಬೇಕು ಅಂತ, ನಂಗೆ ತುಂಬ ಫೀಲ್ ಆಯ್ತದು. ಮಹೇಂದ್ರ, ನಿಂಗೆ ತುಂಬ ರಿಲೇಟ್ ಏನಾದರೂ ಆಯಿತಾ? ಅಂದರೆ ನಾನು ಮೈಸೂರು ಸಿಟಿ ಹುಡುಗ, ನನಗೆ ಅಷ್ಟೊಂದು ಅಂದರೆ ಹಳ್ಳಿ ಕಡೆ ಜಾಸ್ತಿ ಓಡಾಡಿದ್ದೀನಿ. 10th ನಾನು ಮಾಡಿದ್ದ ಹಳ್ಳಿಲೇ, ಆ್ಯಂಡ್ ಅದರಲ್ಲಿ ಈ ಸ್ಲಮ್ ಎಲ್ಲ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಈ ಸಿನಿಮಾ ಮುಖಾಂತರ ಸ್ಲಮ್ ಅಂದ್ರೆ ಏನು, ಸ್ಲಮ್ಮಲ್ಲಿ ಹೇಗಿರ್ತಾರೆ ಜನ, ಹೇಗಿರ್ತಾರೆ ಆ್ಯಂಡ್ ಈ ವಾಸಸ್ಥಳ ಊಟ ಹೇಗಿರುತ್ತೆ, ಮಕ್ಕಳ ಎಜುಕೇಷನ್ ಏನು, ಆ್ಯಂಡ್ ಅವ್ರು ಏನೆಲ್ಲ ಕೆಲಸ ಮಾಡ್ತಾರೆ. ನಾನು ಈ ಟ್ರೈಲರಲ್ಲಿ ನೋಡಿರ್ಬೋದು, ನಾನು ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಟಿ ಶರ್ಟ್ ಮಾಡ್ತಿರ್ತೀವಿ, ನಾವು ಬ್ರ್ಯಾಂಡೆಡ್ ಟಿ ಶರ್ಟ್, ಬ್ರ್ಯಾಂಡೆಡ್ ಟಿ ಶರ್ಟ್ ಅಂತ. ಅಲ್ಲಿ ನಾನು ಒಬ್ಬನೇ ಬಂದಿರೋದು, ನಾನು ಒಬ್ಬನೇ ಏನು ಕರ್ಕೊ ಬಂದ್ಬಿಟ್ಟು ಮಾಡಿಸ್ಕೊಡ್ತಾರೆ ಅಂತ ಅನ್ಕೊಂಡೆ. ಅಲ್ಲಿ ನನಗಿಂತ ಡಬಲ್ ಇದ್ದಾರೆ ಮಕ್ಕಳು, ಅಲ್ಲಿ ಪವರ್ ಬ್ಯಾಂಕ್ ಆಗಿರ್ಬೋದು, ಏರ್ಫೋನ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಗೊಂಬೆ ಆಗಿರ್ಬೋದು, ಶೂ ಪಾಲಿಶ್, ಶೂ ಪಾಲಿಶ್ ಏನೇನ ಕೆಲಸ ಮಾಡ್ತಾರೆ. ಏನು ನಮಗೆ ಅಂದರೆ ಕಾಂಪಿಟೇಷನ್ ಕೂಡ ಬಂದಿದ್ದೀರ? ಇಲ್ಲಪ್ಪ, ನಾನು ನನ್ನ ಕೆಲಸ ಇಲ್ಲಿ ಬಂದಿದ್ದೀನಿ, ಹುಷಾರು ಬಿಡು, ಹಂಗೆ ಹಿಂಗೆ ಇರ್ಕೊಂಡು. ಅಂದರೆ ಎಷ್ಟೊಂದು ಜನ ಅಲ್ಲಿ ಇದ್ದಾರೆ, ಅಂದರೆ ಮ್ಯಾಮ್ ಹೇಳಿದ್ದು ಕರೆಕ್ಟ್, ಒಂದು ಬೇಸಿಕ್ ಎಜುಕೇಷನ್ ಇಲ್ಲದೆ ಇರೋದ್ರಿಂದ ಈ ಥರ ಎಲ್ಲ. ನಾವು ಆ್ಯಕ್ಚುಲಿ ಅಪ್ಪನ ಪಾತ್ರ ಒಂದು ಕ್ಯಾಟಗರಿಗೆ ಪ್ರತಿನಿಧಿ ಅವರು, ಅಪ್ಪನ ಎಲ್ಲ ಪಾತ್ರಗಳಿಗೆ. ಇವನ್ ಪಾತ್ರ ಮಾತ್ರ ನಮ್ಮ ಮಕ್ಕಳಿಗೆ, ಇಡೀ ನಮ್ಮ ಈ ಸಮುದಾಯದಲ್ಲಿ ನಾವು ಇರೋ ಮಕ್ಕಳಿದ್ದಾರೆ ಅವ್ರಿಗೆ ಇವನ್ ಪ್ರತಿನಿಧಿ. ಎಲ್ಲ ಈ ಬಡ ಹೆಣ್ಮಕ್ಳು, ನಾವೇನು ಲೋ ಕ್ಲಾಸು, ಇದು ಎಜುಕೇಷನ್ ಇಲ್ಲದೆ ಪಾಪ ಕಷ್ಟಪಡ್ತಿರೋದು ಫ್ಯಾಮಿಲಿ ಜಂಜಾಟಕ್ಕೆಲ್ಲ ನಾನು ಪ್ರತಿನಿಧಿ. ಇಡೀ ಸಿನಿಮಾ ಸ್ಟೋರಿ ಹೆಂಗೆ ನಮಗೆ ಮೇನ್ ಹೀರೋ, ನಾವೆಲ್ಲ ಪಾತ್ರಧಾರಿಗಳು ಒಂದೊಂದಕ್ಕೆ ನಾವು ಪ್ರತಿನಿಧಿಗಳು, ಒಂದೊಂದು ಒಂದೊಂದು ಕ್ಯಾಟಗರಿಗೆ. ಈಗ ಮಹೇಂದ್ರನ್ನ ತುಂಬ ಜನ ಫಸ್ಟು ಡ್ರಾಮಾ ಜೂನಿಯರ್ಸ್ ಅಂತ ಅಲ್ಲಿ ಮೂಲಕ ಗುರುತಿಸಿದ್ರು, ಅದಾದಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ರೋಲು, ತಾರಕು, ಅದಾದಮೇಲೆ ಸರ್ಕಾರಿ ಈ ಥರದ್ದು ಏನು ರೋಲ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಮಾಡಿ ತುಂಬ ಗುರುತಿಸ್ತಾ ಇದ್ರು. ಈ ಆ್ಯಕ್ಚುಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದಮೇಲೆ ಅವಕಾಶಗಳು ಹೆಚ್ಚಾಯ್ತಾ ಅಥವಾ ಹೆಂಗೆ ಅಂತ? ನಿಜ ನಿಜ, ಅದು ನನಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದಮೇಲೆ ಇನ್ನೂ ಬೇಡಿಕೆಗಳು ಜಾಸ್ತಿ ಆಯಿತು, ಅದಂತೂ ಖಂಡಿತ ಹೌದು.
ಆ್ಯಂಡ್ ನಾನು ಫಸ್ಟು ನಟಿಸಿದಂಥ ಸಿನಿಮಾ ಜೋರ್ಡನ್ ರಿಲೀಸ್ ಆಗಿದ್ದು ತಾರೆ ಆ್ಯಂಡ್ ಎಲ್ಲ ಆಫರ್ಸ್ಗಳು ಮತ್ತು ಒಂದು ಜಾನರ್ ಥರ ಮೈಂಟೈನ್ ಆಗಿರೋ ಸರ್ಕಾರಿ ಇದೆ ಪ್ರಾಥಮಿಕ ಶಾಲೆ ಆಗಿರ್ಬೋದು, ನಾನು ಚೈಲ್ಡ್ಹುಡ್ ಹೀರೋ ಆಗಿ ಅಯೋಗ್ಯದಲ್ಲಿ ಕೂಡ ಮಾಡಿದೆ, ಈಗ ಈ ವರ್ಷದಲ್ಲಿ ಕ್ರಿಟಿಕಲ್ ಕೀರ್ತನೆಗಳು ಅಂತ ಸಿನಿಮಾಗಳು ಮಾಡಿದೆ, ಕಾಮಿಡಿಯಾಗೆ ಮಾಡ್ಕೊಂಬಂದಿದ್ದೀನಿ. ಈ ಸಿನಿಮಾದಲ್ಲಿ ಬೇರೆ ಮಹೇಂದ್ರನ ನೋಡ್ತೀರಾ ಹೇಳ್ತೀನಿ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಿಷಬ್ ಶೆಟ್ಟಿ ಅವರ ಸಿನಿಮಾ, ಅವರೀಗ ಇಡೀ ಇಂಡಿಯಾದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ, ಈಗಲೂ ಟೆಚ್ಚಲ್ಲಿದ್ದಾರೆ ಅಥವಾ? ತುಂಬ ಖುಷಿ ಆಗ್ತಿದೆ ಅವರು ಸಿಗ್ತಾ ಇಲ್ಲ ಸಿನಿಮಾ. ನಾನು ಕಾಂತಾರ ಸಿನಿಮಾ ನೋಡಿದಾಗ ಥಿಯೇಟ್ರಿಗೆ ಹೋಗಿ ನಾನು ನನಗೆ ಮಂಗಳೂರಲ್ಲಿ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಹೇಳ್ತಾ ಇದ್ರು ಈ ಥರ ಎಲ್ಲ ನಂಗೆ ಯಕ್ಷಗಾನ ಗೊತ್ತಿರಲಿಲ್ಲ, ಇದೆಲ್ಲ ಯಕ್ಷಗಾನ ಇತ್ತು, ಯಕ್ಷಗಾನದ ಬಗ್ಗೆ ಗೊತ್ತಿತ್ತು. ಇದು ನನಗೆ ಸಿನಿಮಾ ಅಂದರೆ ನೋಡಬೇಕು ಅಂದಾಗ ಅದ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡು ಅಭ್ಯಾಸ, ಇದು ದೈವ ಅಂತ ಬಂದಾಗ ನಂಗೆ ಗೊತ್ತಿರಲಿಲ್ಲ ಏನು, ಅದ್ರ ಬಗ್ಗೆ ಸ್ವಲ್ಪ ಕತೆಗದೆ ಎಲ್ಲ ನೋಡ್ಕೊಂಡು ಹೋದಾಗ ನನಗೆ ಒಂಥರ ಬೇರೆ ಥರನೇ ಫೀಲ್ ಆಯಿತು. ಕತೆ ಥರ ಜೋಶು ಆ್ಯಂಡ್ ಆ್ಯಕ್ಟಿಂಗ್ ಆಗಿರ್ಬೋದು, ಆ ಫೀಲ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ವಿಶ್ ಮಾಡೋಕ್ಕೆ ಅಂತ ಇದುವರೆಗೂ ಕಾಲ್ ಮಾಡ್ತಾ ಇದ್ದೀನಿ, ಸರ್ ಪಿಕ್ ಮಾಡ್ತಿಲ್ಲ ಅಂದರೆ ಫುಲ್ ಪ್ರಮೋಷನ್ ಅಂತ. ನಾನು ಭರತ್ ಸರ್ ಅಂತ ನನಗೆ ಕೋಆರ್ಡಿನೇಟ್ ಆಗಿರೋ ಅವ್ರ ಕೂಡ ಮೂಲಕ ವಿಶ್ ಮಾಡಿದ್ರು ತಲುಪಿಸಿದ್ರು, ಇಬ್ಬರು ಗೊತ್ತಿಲ್ಲ ಇನ್ನು. ಹೀರೋ ಫಿಲಮ್ ಡೈರೆಕ್ಟರ್ ಭರತ್ ಸರ್ ಅಂದರೆ ಕಾಂತಾರ ಸಿನಿಮಾ ರಿಲೀಸ್ ಆಗಿರೋದು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂಥರ ನವಿಲ್ಗರಿ ಇಟ್ಟಂಗೆ. ಅಂದರೆ ಎಲ್ಲ ಕನ್ನಡ ಸಿನಿಮಾದ ಕಷ್ಟಪಟ್ಟು ಮಾಡ್ತಾರೆ, ಎಲ್ರಿಗೂ ಒಂಥರ ಧೈರ್ಯ ಬಂದಿದೆ. ನಾವೀಗ ರಿಲೀಸ್ ಮಾಡಿ ನಮ್ಮ ಕನ್ನಡ ಸಿನಿಮಾಗೆ ತುಂಬ ಒಳ್ಳೆ ಹೆಸರಿದೆ ಫ್ರಮ್ 15 ಇಯರ್ಸಿಂದ. ಲೈಕ್ ನಮ್ಮ ಮುಂಗಾರು ಮಳೆ ಬಂದಾಗಿಂದನೂ ಒಳ್ಳೆ ಹೆಸರಿದೆ. ಅಲ್ಲಿ ತನಕ ಒಂಚೂರು ಬ್ರೇಕಲ್ಲಿತ್ತು, ಯಾಕಂದರೆ ಹಿಂದಿನವ್ರ ಸಿನಿಮಾಗಳು ಬೇರೆ, ಮಧ್ಯದಲ್ಲಿ ಸ್ವಲ್ಪ ಜನ ಕನೆಕ್ಟ್ ಆಗ್ತಿರಲಿಲ್ಲ ಸ್ಟೋರಿಗಳಿಗೆ. ಈಗಿನ ಟ್ರೆಂಡಿಗೆ ತಕ್ಕಂಗೆ ಏನು ಸಿನಿಮಾ ಮಾಡಬೇಕು ಅಂತ ಕೆಲವು ನಿರ್ದೇಶಕರೆಲ್ಲ ಪಾಪ ಹೆದರ್ಕೊಂಡು ಸಿನಿಮಾ ಮಾಡಿದ್ದಾರೆ. ಬಟ್ ಕಾಂತಾರ ಬಂದ ಮೇಲೆ ಈಗ ಈ 2022 ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂಥರ, ನಾನು ಹೇಳಿದ್ನಲ್ಲ, ದೊಡ್ಡ ಕಿರೀಟ ಒಂಥರ ಬಂದಂಗಾಗಿದೆ. ಎಲ್ಲ ನಿರ್ದೇಶಕರುಗಳೂ ಧೈರ್ಯವಾಗಿ ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ, ಇದು ಖಂಡಿತ ಏನದು ಒಂದು ಒಳ್ಳೆ ಸಕ್ಸಸ್ ತಗೊಂಡು ಬರುತ್ತೆ ಅಂತೇಳಿ ಧೈರ್ಯವಾಗಿ ರಿಲೀಸ್ ಮಾಡ್ತಾರೆ. ಅದಕ್ಕೆ ನಮಗೆ ರಿಷಬ್ ಶೆಟ್ಟಿ ಸರ್ನ ನಾನು 10 ಸಲ ಕಾಂತಾರ ಸಿನಿಮಾ ನೋಡಿದ್ದೀನಿ. ಇಟ್ ವಾಸ್ ಅಮೇಝಿಂಗ್, ನನ್ನ ಫೇವ್ರೆಟ್ ಸಿನಿಮಾ ಕನ್ನಡ ಸಿನಿಮಾಗಳಲ್ಲಿ. ಆಮೇಲೆ KGF ಕೂಡ ನೋಡಿದ್ದೀವಿ ನಾವು, KGF ಕೂಡ ತುಂಬ ಹೆಸರು ಮಾಡಿದೆ ನಮ್ಮ ಯಶ ಸರ್ದು, ಅವರು ಕೂಡ. ಸೊ ಇವರೆಲ್ಲ ಮಾಡಿರೋ ಬುನಾದಿ ನಮ್ಮ ಜೋರ್ಡನ್ಗೆ ತುಂಬ ಇನ್ಸ್ಪೈರ್ ಆಗ್ತಿದೆ ನಾವು ಇವಾಗ ರಿಲೀಸ್ ಮಾಡೋಕ್ಕೆ. ಕಾಂತಾರ ಮೈ ಫೇವ್ರೆಟ್ ಸಿನಿಮಾ. ಮೇಡಮ್, ನಿಮಗೆ ಸಿನಿಮಾಗಳು ತುಂಬ ಇಷ್ಟ ಆಗುತ್ತಾ, ಅಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಇಷ್ಟ ಆಗುತ್ತಾ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಇಷ್ಟ ಆಗುತ್ತೆ? ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ, ಯಾಕಂತ ಗೊತ್ತಿಲ್ಲ ನನಗೆ. ನನಗೆ ಆ್ಯಕ್ಟಿಂಗ್ ಇಷ್ಟ, ಅದು ಸಿನಿಮಾ ಆಗ್ಬೋದು ಸೀರಿಯಲ್ ಆಗ್ಬೋದು, ನಾನು ಯಾವುದು ಡಿಫ್ರೆನ್ಷಿಯೇಟ್ ಮಾಡಲ್ಲ. ನನಗೆ ಆ್ಯಕ್ಟಿಂಗ್ ಇಷ್ಟ, ನೀವೇನು ಪಾತ್ರ ಕೊಟ್ಟರು ನಾವು ಮಾಡ್ತೀವಿ, ಅದೇನು ತೊಂದರೆ ಇಲ್ಲ. ಏನಂದರೆ ರೆಕಗ್ನೈಸ್ ಆಗಬೇಕು. ಈಗ ಜೋರ್ಡನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ತುಂಬ ಜನ ನನ್ನ ಈ ಟ್ರೈಲರಲ್ಲಿ ಸಿನಿಮಾನ ನೋಡಿರೋರು, ನಮ್ಮ ಅಲ್ಲು ಅರ್ಜುನ್ ಸರ್ ತಂದೆಯವರಾಗಿರ್ಬೋದು, ಆಮೇಲೆ ಬಾಹುಬಲಿ ಅವರ ಡೈರೆಕ್ಟರ್ ತಂದೆ ಆಗಿರ್ಬೋದು, ಸುಮಾರು ಜನ ಸಿನಿಮಾ ನೋಡಿರೋರು, ಅಂಬಿಕಾ ವಿಜೇಂದ್ರ ಪ್ರಸಾದ್ ಸರ್ ಅಂಬಿಕಾ ಮ್ಯಾಮ್ ನಮ್ಮ ಸಿನಿಮಾ ನೋಡಿದಾರಂತೆ, ಅವರು ಕೂಡ ಹೇಳಿದ್ರಂತೆ ನಮ್ಮ ಎಲ್ಲರ ಪಾತ್ರಗಳು ಮತ್ತು ಸ್ಟೋರಿ ಅವ್ರಿಗೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ರೆಕಗ್ನೈಸ್ ಆಗೋತ್ತರ. ಈಗ ನೋಡಿ, ಸಿನಿಮಾ ಸೀರಿಯಲ್ ಡಿಫ್ರೆನ್ಷಿಯೇಟ್ ಮಾಡೋದಕ್ಕಿಂತ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ನಾವೇನು ಕ್ಯಾರೆಕ್ಟರ್ ಮಾಡ್ತೀವಿ, ಅದನ್ನು ಹೆಂಗೆ ನಾವು ಹಿಡಿದು ಇಟ್ಕೊಳ್ತೀವಿ ಆಡಿಯನ್ಸಲ್ಲಿ, ನಾವು ಕಮ್ಯುನಿಕೇಟ್ ಮಾಡ್ತೀವಾ ಇಲ್ವಾ, ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀವಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಂಗೆ ಎರಡೂ ಇಷ್ಟ. ಸೂಪರ್ ಮೇಡಮ್. ಮಹೇಂದ್ರ, ಈಗ ತುಂಬ ರಿಯಾಲಿಟಿ ಶೋಗಳು ಬರ್ತಾವಲ್ಲ, ಅಲ್ಲ ಚಿಕ್ಕ ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಚಿಕ್ಕ ವಯಸ್ಸಲ್ಲೇ ಒಂದು ನೇಮು ಫೇಮು ಎಲ್ಲ ಬಂದ ಮೇಲೆ ಒಂದು ಸ್ವಲ್ಪ ದಿನ ಆದ ಮೇಲೆ ಆ ನೇಮು ಫೇಮ್ ಎಲ್ಲ ಕಮ್ಮಿ ಆದರೆ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದೊಂದು ಮಾತು, ನಿಂಗೆ ಹೆಂಗೆ ಅನಿಸುತ್ತೆ ಅದು ಅಂತ? ಅದೇನೋ ನನಗೆ ಗೊತ್ತಿಲ್ಲ ಸರ್, ಮನಸ್ಸಿನ ಮೇಲೆ ಪರಿಣಾಮ ಅಂದರೆ ಒಂದು ಗೋಲ್ ಇಟ್ಕೊಂಡು ಬಂದಿರ್ತಾರೆ, ನಾನು ಇದೇ ಫೀಲ್ಡಲ್ಲಿ ಬಂದು ಮುಂದುವರಿಬೇಕು ಅಂದಾಗ ಅದು ಕೆಲವು ಸಲ ವ್ಯತ್ಯಾಸ ಆಗುತ್ತೆ. ಬಟ್ ನಾನು ನನ್ನ ಟೀಚರ್ ಹೇಳಿದ್ದಕ್ಕೆ ಬಂದೆ, ಅವರ ಆಶೀರ್ವಾದದಿಂದ ಇನ್ನೂ ಹಾಗೆ ಇದ್ದೀನಿ, ಇನ್ಮೇಲೂ ಹಾಗೆ. ಎಲ್ರಿಗೂ ಇನ್ಸ್ಪಿರೇಷನ್ ಸಿಗಬೇಕಲ್ಲ, ಇನ್ಸ್ಪಿರೇಷನ್ ಸಿಗಲೇಬೇಕು. ಆ್ಯಂಡ್ ನಾನು ಇದುವರೆಗೂ ಯಾವಾಗಿಂದ ಇಂಡಸ್ಟ್ರಿಗೆ ಬಂದೇನೋ ಒಂದಿನ ಕೂತಿಲ್ಲ ಸರ್, ಎಲ್ಲ ಕಡೆ ಬ್ಯುಸಿಯಾಗಿ ಇದ್ದೀನಿ. ಆ್ಯಂಡ್ ಲಾಕ್ಡೌನ್ ಅಲ್ಲಿ ಬಿಟ್ಟರೆ ಎಲ್ಲರೂ ಕೂತಿದ್ದಾಗ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಲಾಕ್ಡೌನಲ್ಲಿ ನಾವು ಜಾಸ್ತಿ ಕೆಲಸ ಮಾಡಿದ್ದೀವಿ, ನಮಗೆ ಸಿನಿಮಾ ಕೆಲಸ, ನಾವು ಬೇಕಾದ್ರೆ ಎಂಟರ್ಟೈನ್ಮೆಂಟ್ ನಾವು ನಿಲ್ಸಂಗಿಲ್ವಲ್ಲ ಪಾಪ, ಎಲ್ಲರೂ ಮನೇಲಿ ಇರ್ತಾರೆ, ಏನು ಕೆಲಸ ಇಲ್ಲ, ಅದು ಇದು ಏನೋ ಪಾನಿಪುರಿ ಗಿನಿಪುರಿ ಮಾಡ್ಕೊಂಡು ತಿಂತಾರೆ. ಬಟ್ ಸೀರಿಯಲ್ ಓಡ್ತಾ ಇರ್ಬೇಕಲ್ಲ. ಯೋಚನೆ ಮಾಡಿ, ನಮಗೆ ಹರ್ಷದ ಕೂಳು ವರ್ಷದ ಕೂಳು ಎರಡೂ ಇಂಪಾರ್ಟೆಂಟು ನಮ್ಗೆ ಇವಾಗ ಆ್ಯಕ್ಟಿಂಗ್ ಅಂತ ಬಂದ. ಸೊ ನಮ್ಮ ಸೀರಿಯಲ್ ನಡೀತಾ ಇತ್ತು, ನಾವು ರಾಮೋಜಿ ಫಿಲ್ಮ್ ಸಿಟಿ ನಮ್ಮನ್ನೊಂದು ಕಡೆ ಗೂಡ್ ಹಾಕೊಂಡ್ಬಿಟ್ಟು ನಮಗೆಲ್ಲೂ ಹೊರಗಡೆ ಹೋಗದೆ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸಿ ಒಂಥರ ತುಂಬ ಸೆಕ್ಯೂರ್ಡ್ ಆಗಿಟ್ಕೊಂಡು ನಾವು ಶೂಟಿಂಗ್ ಮಾಡಿ ಎಂಟರ್ಟೈನ್ ಮಾಡ್ತಿದ್ವಿ. ವಿ ಆರ್ ವೆರಿ ಹ್ಯಾಪಿ ನಾವು ಮೀಡಿಯಾದಲ್ಲಿರೋದಕ್ಕೆ. ಮಹೇಂದ್ರ, ಇನ್ನೊಂದು ಕ್ವಶನ್ ಏನಂತಂದರೆ, ಈಗ ಬಾಲನಟರು
ತುಂಬ ಜನ ಬಾಲನಟರಾಗಿದ್ದಾಗ ತುಂಬ ಹೆಸರು ಮಾಡ್ತಾರೆ, ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅಂದ್ರೆ ಹೀರೋ ಆಗ ಹೀರೋ ಆಗ ಟ್ರೈ ಮಾಡ್ತಾರೆ, ಆಗಲ್ಲ ಆ ಥರದ್ದೆಲ್ಲ ನಟ ಆಗ್ಬೇಕು ಸರ್, ಅಷ್ಟೇ ನನಗೆ ಹೀರೋ ಆಗ್ಬೇಕು ಅದು ಇದೆಲ್ಲ ಇರಲಿಲ್ಲ ಸರ್, ನಟ ಆಗ್ಬೇಕು ನಾ, ಕಾಮಿಡಿನಾಗಲಿ ವಿಲನ್ನಾಗಲಿ ಹೀರೋನಾಗಲಿ ಒಟ್ಟು ನನ್ನ ನಟ ಆಗಿ ಗುರುತಿಸ್ಕೋಬೇಕು ಸರ್, ಅವಾಗೆಲ್ಲ ತಾನಾಗ್ತಾನೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕು ಅನ್ನೋದು ನಿಮ್ಮ ಆಸೆ ಅಂದ್ರೆ ಸಿನಿಮಾ ಮಾಡ್ತಾ ಇದ್ರು ಈ ಕಡೆ ಓದೋದ್ ಬಿಟ್ಟಿಲ್ಲ, ಇಲ್ಲ 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 ಫಸ್ಟ್ ಇಯರ್ ಡಿಗ್ರಿ ನಡೀತಾ ಇದೆ, ಒಂದ್ರಲ್ಲೂ ಫೇಲ್ ಆಗಿಲ್ಲ, ಅಲ್ಲ ಚೆನ್ನಾಗಿ ಸ್ಟೂಡೆಂಟ್ ಕ್ಲಾಸ್ ಹೋಗಿಲ್ಲ ಅಂದ್ರೂ ಪಕ್ಕ ಪಾಸ್ ಮಾಡ್ತೀವಿ, ಕಾಲೇಜ್ಗೆ ಬರಲ್ಲ ಏನೋ ಅಂತ ಹೇಳ್ತಾರೆ, ಕ್ಲಾಸ್ ಏನಿಲ್ಲ ಮಾಡ್ಕೊತೀನಿ ಅಂದಾಗ ಸ್ವಲ್ಪ ನಂಬಿಕೆ ಟೀಚರ್ಸ್ಗಳ ಸಪೋರ್ಟ್ ಇದೆ, ಆ್ಯಂಡ್ ಹೆಂಗೋ ಒಂದು ಸ್ವಲ್ಪ ಆನ್ಲೈನಲ್ಲೋ ಆಫ್ಲೈನಲ್ಲೋ ಎಲ್ಲ ಕೇಳ್ಕೊಂಡು ವಿಷಯನ ಕಲೆಕ್ಟ್ ಮಾಡಿ ಪಾಸ್ ಅಂತೂ ಖಂಡಿತ ಆಗ್ತೀನಿ. ಈಗ ಈ ಜೋರ್ಡನ್ ಅಲ್ಲಿ ಏನಾದ್ರೂ ಒಂದು ಮೆಸೇಜ್ ಆ ತರದ್ದು ಕೊಟ್ಟಿದ್ದಾರೆ ಸರ್, ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಅಂತ ಇಟ್ಕೊಂಡಿಲ್ಲ, ಎಲ್ಲದಕ್ಕೂ ಒಂದು ಸಂದೇಶ ಇದೆ, ಇವಾಗ ಚೈಲ್ಡ್ ಲೇಬರ್ ಬಗ್ಗೆ ಆಗಿರ್ಬೋದು, ನಮ್ಮ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಆಗಿರ್ಬೋದು, ನಮ್ಮ ಸ್ಲಮ್ ಸೊಸೈಟಿ ಬಗ್ಗೆ ಆಗಿರ್ಬೋದು, ನಮ್ಮ ಅಪ್ಪ ಮಗನ ಬಾಂಡಿಂಗ್ ಆಗಿರ್ಬೋದು, ಎಲ್ಲಾ ಕಡೆಯಿಂದ ಇದೆ. ಇವಾಗ ಒಂದು ನಾನು ಐರನ್ ಅಂಗಡಿ ಮಗ ಒಂದು ಡೈಲಾಗ್ ಇದೆ ಟ್ರೈಲರ್ ಅಲ್ಲಿ ಬಿಟ್ಟಿದ್ದಾರೆ, ಏಯ್ ಒಂದು ವಾರದಿಂದ ನೀನು ಸಾಲ ತೀರಿಸಿಲ್ಲ ತೀರಿಸಿಲ್ಲ, ಇವಾಗ ಹೆಂಗೋ ತೀರಿಸ್ತೇನೆ ನನ್ನ ಮಗ ಇರೋದ್ರಿಂದ ಅಂದ್ರೆ ನಂಬಿಕೆ ಎಷ್ಟು, ಇವಾಗ ಹೆಂಗೆಲ್ಲ ಪ್ರೆಷರ್ ಇದೆ ಅನ್ನೋದು ಆ ಒಂದು ಡೈಲಾಗ್ ಅಲ್ಲಿ ಗೊತ್ತಾಗತ್ತೆ, ಮಗನ ಮೇಲೆ ಎಷ್ಟು ಪ್ರೆಷರ್ ಇದೆ, ಅಪ್ಪನಿಗೆ ಇಂಥ ಒತ್ತಡ ಇದೆ ಅಂದ್ರೆ ಎಲ್ಲಾನು ತೋರಿಸಿದೀವಿ, ಡೀಪ್ ಹೋಗಿಲ್ಲ ಅಷ್ಟೇ, ಅಂದ್ರೆ ಎಲ್ಲಾನು ನೀವು ಏನೇ ನೋಡಿರ್ತೀರ ನಿಜ ಜೀವನದಲ್ಲಿ ಏನೇನು ಘಟನೆ ನಡೆಯುತ್ತೆ ನಿಮ್ಮ ಇದೇ ತರ ನಿಮ್ಗೆ ತೋರಿಸ್ತೀವಿ, ಇಲ್ಲಿ ನಡೀತಾ ಇದೆ ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ ಅಷ್ಟೇ, ಒಟ್ಟಿನಲ್ಲಿ ಎಲ್ಲಾನು ಇದೆ ನಮ್ಮ ಸಿನಿಮಾದಲ್ಲಿ. ಸೂಪರ್, ಫೈನಲ್ ಆಗಿ ಫೈನಲ್ ಸಿನಿಮಾ ಬಗ್ಗೆ ಜನಕ್ಕೆ ಹೇಳಿದ್ರೆ 30ಕ್ಕೆ ರಿಲೀಸು ಸರ್, ಇದು ಈ ವರ್ಷದ ಕೊನೆ ಸಿನಿಮಾ, ಬೆಸ್ಟ್ ಸಿನಿಮಾ, ಡಿಸೆಂಬರ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಕನ್ನಡ ಚಿತ್ರನ ನಮ್ಮ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತಾ, ಈ ಸಿನಿಮಾ ನೋಡ್ತಾ ಹೊಸ ವರ್ಷಕ್ಕೆ ಅರುಷದಿಂದ ಒಂದು ಹುಮ್ಮಸ್ಸಿನಿಂದ ಒಂದು ಮೋಟಿವೇಟ್ ಇಟ್ಕೊಂಡು ಕಾಲಿಡ್ತೀರಾ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ, ಆ್ಯಂಡ್ ನಂಬಿಕೆ ಕೂಡ ಇದೆ, ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಇದೇ ತಿಂಗಳು ಡಿಸೆಂಬರ್ 30ನೇ ತಾರೀಕು. ಮೇಡಮ್, ಸೀರಿಯಲಲ್ಲಿ ನಿಮಗೆ ಜನ ಒಂದು ಪ್ರೋತ್ಸಾಹ ಕೊಟ್ಟು ಇಷ್ಟಪಟ್ಟಿದ್ದಾರೆ, ಸೊ ಸಿನಿಮಾ ನಿಮ್ಮ ಮಾತು ಹೇಳೋದಲ್ಲ. ಹಾಯ್ ಫ್ರೆಂಡ್ಸ್ ಎಲ್ರಿಗೂ, ಇಲ್ಲ ನನ್ನ ಸೀರಿಯಲ್ ಅಲ್ಲಿ ಇದೆ ನನ್ನ ಸೀರಿಯಲ್ ಅದು, ನನ್ನ ನಿಮ್ಮ ಆ ಸ್ಟೈಲ್ ಅಲ್ಲೇ ಬೇಕಾದ್ರೆ ಸಿನಿಮಾ ಕರೆದ್ಬಿಡಿ. ಅದೇ ಇವಾಗ ಹೇಳ್ತಾ ಇದ್ದೀನಿ ಅದನ್ನೇ. ಹಾಯ್ ಫ್ರೆಂಡ್ಸ್ ಎಲ್ರಿಗೂ, ನಾನು ಆಕ್ಟಿಂಗ್ ಮಾಡಿರುವಂತ ಸಿನಿಮಾ ಜೋರ್ಡನ್ ಇದೇ ತಿಂಗಳ 30ನೇ ತಾರೀಕು ರಿಲೀಸ್ ಆಗ್ತಿದೆ, ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಸಿನಿಮಾನ ನೋಡಿ, ಈ ಫ್ರೆಂಡ್ ಗೆ ನೀವೆಲ್ಲ ಫ್ರೆಂಡ್ ಗಳು ಸೇರಿ ಸಪೋರ್ಟ್ ಮಾಡ್ಬೇಕು. ಹಾಯ್ ಫ್ರೆಂಡ್ಸ್, ಸೊ ನಂದೊಂದು ಫೇಮಸ್ ಡೈಲಾಗ್, ಸೊ ನಾನು ಹೇಳಿದ್ರೆ ಪಾಪ ಎಷ್ಟೋ ಆಡಿಯನ್ಸ್ ಬಂದು ನನ್ನ ಹಂಗೆ ಮಾತಾಡಿಸ್ತಾರೆ, ಹಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ, ದಾಮಿನಿ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಸೊ ಐ ಲವ್ ಮೈ ಫ್ರೆಂಡ್ಸ್. ಸೂಪರ್, ಡೆಫಿನೆಟ್ಲಿ ಆಲ್ ದ ಬೆಸ್ಟ್ ಮಹೇಂದ್ರ, ಒಳ್ಳೆದಾಗ್ಲಿ ಸಿನಿಮಾ, ನಿಮಗೂ ಒಳ್ಳೆದಾಗ್ಲಿ ಸಿನಿಮಾ ಒಳ್ಳೆದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ಒಳ್ಳೆದಾಗ್ಲಿ, ಏನು ಫಸ್ಟ್ ಡೇ ಫಸ್ಟ್ ಶೋ ಯೂಟ್ಯೂಬ್ ಚಾನಲ್ಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.